ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಮನೆ ಓನರ್ ಅವರು ಬಿಡ್ರಿ ಕಾಶಿ ಅಣ್ಣ. ಮನೆ ಖಾಲಿ ಮಾಡು ಅಂತ ಹೇಳಿದ್ರೆ ಇವ್ ನನ್ ಮೇಲೆ ಕೈ ಮಾಡ್ತಾನೆ. ಇವನು ಸುಮ್ನೆ ಬಿಡೋದಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಆಗ ಗೊತ್ತಾಗುತ್ತೆ ಇವನಿಗೆ. ಪ್ಲೀಸ್ ಸರ್, ನಾನು ಹೇಳೋದನ್ನ ಕೇಳಿ. ಈಗ ಏನಾಯ್ತು ಅಂತ ದಿಢೀರಂತ ಮನೆ ಖಾಲಿ ಮಾಡೋದಕ್ಕೆ ಹೇಳ್ತಿದ್ದೀರಾ? ರಾಧಿಕಾ, ನಮ್ಮ ಮನೆಗೆ ಆಗಾಗ ಪೊಲೀಸ್ ಬಂದು ಹೋಗ್ತಾರಲ್ವಾ, ಅದಕ್ಕಂತೆ. ಅಕ್ಕಪಕ್ಕದ ಮನೆಯವರೆಲ್ಲ ನಮ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದಾರಂತೆ, ಅದಕ್ಕೆ ಮನೆ ಖಾಲಿ ಮಾಡ್ಬೇಕಂತೆ. ಅಕ್ಕಪಕ್ಕದ ಮನೆಯವರು ಹಾಗಂದ್ರ? ಹೌದು, ಇಲ್ಲಿ ಹೆಣ್ಮಕ್ಕಳು ನಿಂತ್ಕೊಂಡು ಬಿಸ್ನೆಸ್ ಮಾಡ್ತಿದೀರಾ ಅಂತಲೂ ಹೇಳಿದ್ರು. ಯಾರ ಬಗ್ಗೆ ಏನೋ ಮಾತಾಡ್ತಿದ್ಯಾ? ಸುಮ್ನೆ ನಿಂತ್ಕೋ. ಹೇಗ್ ಸುಮ್ನೆ ಇರ್ಲಿ ರಾಧಿಕಾ, ಇವ್ನೇನ್ ಹೇಳ್ದಂತ ಕೇಳಿಸ್ಕೊಂಡೆ ಇಲ್ಲ ನೀನು? ಹಾಗಂತ ಹೊಡಿಯಕ್ ಹೋಗ್ತೀಯಾ? ಇವಾಗ ಆಗಿರೋ ಸಮಸ್ಯೆಗಳು ಸಾಕಾಗಿಲ್ವಾ ಸರ್? ಸಾರಿ ಸರ್. ಸರ್, ನೀವ್ ನಮ್ಮನ್ನ ತುಂಬಾ ವರ್ಷದಿಂದ ನೋಡ್ಕೊಂಡ್ ಬಂದಿದ್ದೀರಾ, ನಾವೇನಂತ ನಿಮಗ್ ಚೆನ್ನಾಗ್ ಗೊತ್ತು. ಯಾರೋ ಏನೋ ಹೇಳಿದ್ರು ಅಂತ ನನ್ ಬಗ್ಗೆ ನೀವ್ ಕೆಟ್ಟಾಗ್ ಮಾತಾಡೋದು ಎಷ್ಟು ಸರಿ ಸರ್? ನನ್ ಬಗ್ಗೆ ನಿಮಗ್ ಚೆನ್ನಾಗ್ ಗೊತ್ತಿದೆ. ನಮ್ಮಪ್ಪ ತೀರ್ಕೊಂಡ್ಮೇಲೆ ನಾವು ಮನೆ ನಡೆಸೋದಕ್ಕೆ ಎಷ್ಟು ಕಷ್ಟಪಟ್ಟಿದೀವಿ ಅಂತ ನೀವೇ ನೋಡಿದ್ದೀರಾ. ಮತ್ ಹೇಗ್ ಸರ್ ಇಲ್ಲಿ ಬೇರೆ ಏನೋ ನಡೀತಿದೆ ಅಂತ ಹೇಳ್ತೀರಾ? ಯಾರೋ ಏನೋ ಹೇಳಿದ್ರು ಅಂತ ಬಾಯಿ ಮಾತಿಗೂ ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಡಿ ಸರ್. ನಮ್ ಕಷ್ಟ, ನಮ್ ನೋವುಗಳನ್ನೆಲ್ಲ ನೆನ್ಸ್ಕೊಂಡು ಈ ಮನೇಲಿ ಅಳ್ಬೇಕಾದ್ರೆ ನಮ್ ತಂದೆ ಮಡ್ಲಲ್ಲಿ ಮಲಗಿದಿವೇನೋ ಅನ್ನೋ ತರ ಫೀಲ್ ಆಗುತ್ತೆ ಸರ್.